ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಗಾಯ್ಸ್, ಇವತ್ತು ಒಂದು ಅಮೇಝಿಂಗ್ ಆದಂಥ ಒಂದು ವಿಡಿಯೋ ಜೊತೆ ಬಂದೇನೆ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತವಾಗ ಒಂದು ಆಶ್ಚರ್ಯವಾಗದಂಥ ಗ್ಯಾರಂಟಿ ಅಂತ ಹೇಳ್ತೀವಿ. ಯಾಕೆಂತ ಕೇಳ್ತೀರಾ? ಯಾಕಂದ್ರೆ ನಾವೆಲ್ಲ ಒಂದು ಯೂಶ್ವಲ್ ಆಗಿ ಫ್ಯಾಮಿಲಿಯಲ್ಲಿ ಹೇಗಿರ್ತೀವಿ ಅಂತ ನಿಮ್ಮ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಫ್ಯಾಮಿಲಿ ಅಂದರೆ ಹೀಗೆ ಇರಬೇಕು ಅನ್ನೋ ಒಂದು ರೂಲ್ಸ್ನ ಇಟ್ಕೊಂಡು ಬದುಕ್ತಾ ಇರುವಂಥ ನಾವು ಕಾಮನ್ ಪೀಪಲ್ಗಳಾಗಿರ್ತೀವಿ. ಸೊ ನಾನು ಇವತ್ತು ಹೇಳುವಂಥ ಫ್ಯಾಮಿಲಿಗಳನ್ನು ನಿಮ್ಮ ಲೈಫಲ್ಲಿ ಕೂಡ ನೀವು ನೋಡಿರಲ್ಲ. ಸೊ ನಮ್ಮನ್ನ ಅವ್ರಿಗೆ ಕಂಪೇರ್ ಮಾಡಿದರೆ ಏನೇ ಎಲ್ಲ ಒಂದು ರಾಕೆಟ್ ಇಟ್ಟರು ಕೂಡ ಅವ್ರ ಹತ್ರ ಹೋಗೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಅವರ ಒಂದು ಆ್ಯಕ್ಟಿವಿಟಿ, ಅವರ ಒಂದು ಬಿಹೇವಿಯರ್ಸ್ ಆಗಲಿ, ಅವರ ಒಂದು ಫ್ಯಾಮಿಲಿ ರೂಲ್ಸ್ ಆಗಲಿ ನಮಗೆ ಅದನ್ನ ಇಮ್ಯಾಜಿನ್ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಸೊ ಇವತ್ತು ನಾನು ಅಂತಹ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಮಾಡ್ಕೊಬಿಡಿ. ಅವಾಗಲೇ ನಾನು ಮಾಡೋ ವೀಡಿಯೋಗಳ ಅಪ್ಡೇಟ್ಸ್ ನಿಮಗೆ ಪ್ರಾಪ್ ಬಂದ ಸೇರುತ್ತೆ. ಓಕೆನಾ? ಇವತ್ತು ವಿಡಿಯೋ ಫಸ್ಟ್ ಫ್ಯಾಮಿಲಿ ಯಾವುದು ಅಂತ ನೋಡೋಕೆ ಹೊರಟ್ರೆ ಲಿಯಾ ಆ್ಯಂಡ್ ಆರು, ವ್ಯಾಂಪೈರ್ ಕಪಲ್ ಫ್ಯಾಮಿಲಿ ಅಂತ ಹೇಳ್ಬೋದು. ಏನಪ್ಪ ವ್ಯಾಂಪೈರ, ಇನ್ನು ಆ ಥರದ ಒಂದು ವಿಷಯಗಳೆಲ್ಲ ಇದೆಯಾ ಈ ಪ್ರಪಂಚದಲ್ಲಿ ಅನ್ನುವಂಥ ಒಂದು ಆಘಾತಕಾರಿ ಆದಂಥ ಒಂದು ಫ್ಯಾಕ್ಟ್ ಅಂತ ಹೇಳ್ಬೋದು ಅದನ್ನ. ಸೊ ಯಾಕೆಂತ ಕೇಳ್ತಾರೆ, ಈ ಒಂದು ಲಿಯಾ ಆ್ಯಂಡ್ ಆರೋ ಅನ್ನೋ ದಂಪತಿಗಳು ಅವರು ನಮ್ಮ ತಾವು ಹುಟ್ಟಿದಾಗಿಂದ ಕೂಡ ಅವರಿಗೆ ನಾರ್ಮಲ್ ಆಗಿ ಬೆಳೆದು ಬಂದಂಥ ವ್ಯಕ್ತಿಗಳು. ಸೊ ಇವರಿಬ್ಬರು ಮೀಟ್ ಮಾಡಿದ ನಂತರ, ಸೊ ಇವರು ಲಿಯಾ ಬಂದ್ಬಿಟ್ಟು ಆ ವ್ಯಾಂಪೈರ್ ಆಗಿರ್ತಾರೆ. ಸೊ ಅವರು ಡೇಟಿಂಗ್ ಸೈಟ್ನಲ್ಲಿ ಈ ಆರೋ ಅನ್ನೋರನ್ನು ಮೀಟ್ ಮಾಡಿರ್ತಾರೆ. ಸೊ ಇವರಿಬ್ಬರು ಕೂಡ ವ್ಯಾಂಪೈರ್ ಅಂತ ಗೊತ್ತಿದ್ದೆ ಅವ್ರು ಪ್ರೀತಿ ಮಾಡಿರ್ತಾರೆ. ಸೊ ಅವತ್ತು ಅವರು ಫಸ್ಟಿಂದನೂ ಕೂಡ ಬ್ಲಡ್ನ ಕುಡ್ಕೊಂಡೇ ಬದುಕ್ತಾ ಇದ್ದವಂಥವ್ರು. ಸೊ ಅವರು ಒಂದು ವಾರಕ್ಕೆ ಬ್ಲಡ್ನ ಕುಡಿಯದಿದ್ದರೆ ಅವ್ರಿಗೆ ಮೆಂಟಲ್ ಹಿಡಿದಾಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ವಾರಕ್ಕೊಂದ್ಸಲಿ ಅವರು ತನ್ನದೇ ಆದಂಥ ಒಂದು ಬ್ಲಡ್ನ ಕುಡ್ಬಿಡ್ತಾರೆ. ಸೊ ಹಾಗೆ ಅವರಿಗೆ ಆಗದಿದ್ದರೆ ಪಕ್ಕದಲ್ಲಿರುವಂಥ ಒಂದು ಮೀಟ್ ಶಾಪಿಗೆ ಹೋಗಿ ಹಂದಿಯ ರಕ್ತವನ್ನು ಇಳಿಸ್ಕೊಂಡು ಕುಡಿತಾ ಇದ್ರಂತೆ. ಹಾಗೆ ರಾ ಬ್ಲಡ್ನ ನೀವು ಥಿಂಕ್ ಮಾಡಿ ನೋಡಿ ಅದು ಹೇಗಿರುತ್ತೆ ಅಂತ. ಸೊ ಅದನ್ನು ಅವ್ರ ಜೊತೆ ಕೇಳಿದಾಗ ಆ ಒಂದು ಬ್ಲಡ್ ನಮ್ಮನ್ನ ಆ ಒಂದು ಬ್ಲಡ್ ಕುಡಿಯೋದ್ರಿಂದ ನಾವಿಬ್ರು ಕೂಡ ಒಂದೇ, ನಮ್ಮ ಲವ್ನ ಯಾರು ಕೂಡ ದೂರ ಮಾಡೋಕ್ಕಾಗಲ್ಲ, ನಾವಿಬ್ರು ಒಂದೇ ಅಂತ ಅನಿಸುತ್ತೆ. ಸೊ ಬೇರೆಯವರ ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ ಒಬ್ಬರಿಂದ ಒಬ್ಬರಿಗೆ ಬ್ಲಡ್ ಬಂದ್ಬಿಟ್ಟು ತುಂಬನೇ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ಸೊ ನಮಗೆ ಅದನ್ನ ಕುಡಿಯೋದ್ರಲ್ಲಿ ತುಂಬನೇ ಇಷ್ಟ ಅಂತ ಹೇಳ್ತಾರೆ. ಸೊ ಯಾರೋ ಜೊತೆ ಒಂದು ಸ್ಪೆಷಲ್ ಆಗಿ ಒಂದು ಇಂಟರ್ವ್ಯೂನ ಮಾಡಿದಾಗ ಅವರು ಒಂದು ಹೇಳಿದಂಥ ವಿಷಯ ಎಲ್ರಿಗೂ ಕೂಡ ಆಘಾತಕಾರಿಯನ್ನು ಉಂಟು ಮಾಡುತ್ತೆ. ಯಾಕೆಂತ ಕೇಳ್ತೀರಾ? ಆ ಒಂದು ಇಂಟರ್ವ್ಯೂಲ್ಲೇ ಯಾರೋ ಹೇಳಿರ್ತಾರೆ, ಈ ಪ್ರಪಂಚದಲ್ಲಿ ಇನ್ನೂ ಕೂಡ ವ್ಯಾಂಪೈರ್ಗಳು ಇದ್ದಾರೆ. ಸೊ ಅವರು ನಮ್ಮ ಮಧ್ಯೆಯೇ ಬದುಕ್ತಾ ಇದ್ದಾರೆ. ಅವರು ಒಂದು ಮಾರ್ಕೆಟ್ನಲ್ಲಿ ಹಣ್ಣು ಹಂಪಲು ಮಾರುವಂಥ ಒಂದು ವ್ಯಕ್ತಿ ಆಗಿರ್ಬೋದು, ಇಲ್ಲ ಡಾಕ್ಟರ್ ಆಗಿರ್ಬೋದು, ಇಲ್ಲ ನೀವೇ ಕೂಡ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಖಂಡಿತವಾಗ್ಲು ನಮ್ಮ ಮಧ್ಯೆ ಇನ್ನೂ ಕೂಡ ಹಲವಾರು ಒಂದು ವಿಷಯಗಳು ನಡೀತಾ ಇದೆ ಅಂತ ಗೊತ್ತಾಗ್ತಿದೆ ಇದ್ರ ಮೂಲಕ. ಆದರೆ ನಮಗೆ ಅದನ್ನ ತಿಳಿದು ಬರ್ತಾ ಇಲ್ಲ. ಓಕೆ ಗಾಯ್ಸ್, ಸೆಕೆಂಡ್ ವಿಡಿಯೋ, ಸೆಕೆಂಡ್ ಫ್ಯಾಕ್ಟ್, ಒಂದು ಫ್ಯಾಮಿಲಿ ಯಾರು ಅಂತ ನೋಡಿದ್ರೆ ಬ್ರಿಟ್ನಿ ಮಾರ್ಷಲ್ ಫ್ಯಾಮಿಲಿ ಅಂತ. ಸೊ ಒಂದು ಫೇಕ್ ಬೂಪ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಈ ಬ್ರಿಟ್ನಿ ಮಾರ್ಷಲ್ ಒಂದು ಫ್ಯಾಮಿಲಿಯಲ್ಲಿ ಆ 5 ಮಕ್ಕಳು ಇರ್ತಾರೆ, ಒಂದು ತಾಯಿ ಇರ್ತಾರೆ. ಸೊ ನಾನು ಫೋಟೋ ಹಾಕಿರ್ತೀನಿ. ಆ ತಾಯಿ ಬಂದ್ಬಿಟ್ಟು ಫಸ್ಟಿಗೆ ಹೋಗಿ ಒಂದು ಫೇಕ್ ಬೂಪ್ ಟ್ರಾನ್ಸ್ಪ್ಲಾಂಟ್ನ ಮಾಡಿ ಸರ್ಜರಿನ ಮಾಡ್ಕೊಂಡಿರ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ತನ್ನ ಆ ಒಂದು ಸ್ತನ ಇರುತ್ತಲ್ಲ, ಸೊ ಆ ಸ್ತನ ಚಿಕ್ಕದಾಗಿರುತ್ತೆ. ಸೊ ಅದನ್ನ ಒಂದು ದೊಡ್ಡದು ಮಾಡುವಂಥ ಒಂದು ಈ ಸರ್ಜರಿನ ಫೇಕ್ ಬೂಪ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂತ ಹೇಳ್ತಾರೆ. ಸೊ ಇದನ್ನು ಮಾಡ್ಕೊಂಡು ಬಂದಂಥ ತಾಯಿಗೆ ಒಂದು ಕ್ರೇಜ್ ಇರುತ್ತೆ, ನನ್ನನ್ನು ಎಲ್ಲರೂ ಕೂಡ ನೋಡಬೇಕು, ಆಕರ್ಷಿತರಾಗಬೇಕು ನನ್ನ ನೋಡಿ ಅಂತ. ಸೊ ಇದನ್ನು ಕಂಡಂಥ ಆ ಒಂದು 4 ಮಕ್ಕಳು ಕೂಡ, 5 ಮಕ್ಕಳು ಇರ್ತಾರೆ, ಅದರಲ್ಲಿ ಒಬ್ಳು ಮಾಡ್ಕೊಂಡಿರಲ್ಲ ಕೊನೆ ಮಗಳು. ಸೊ ಬಾಕಿ ಇರೋ 4 ಮಕ್ಕಳು ಕೂಡ ತುಂಬನೇ ತಾಯಿಯನ್ನು ನೋಡಿ ನಮಗೂ ಕೂಡ ಆಸೆ ಆಯಿತು, ನಾವು ಕೂಡ ಮಾಡ್ಕೋಬೇಕು ಅಂತ ಹೇಳಿ ಮಾಡಿರ್ತಾರೆ. ಸೊ ಎಲ್ಲರೂ ಕೂಡ ಒಂದೇ ಒಂದು ಮೆಷರ್ಮೆಂಟ್ನ ಒಂದು ಬೂಪ್ಸ್ನ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೇಕು. ಸೊ ಅದಕ್ಕೆ ಇವ್ರನ್ನ ಫೇಕ್ ಬೂಪ್ ಫ್ಯಾಮಿಲಿ ಅಂತ ಕರೀತಾರೆ. ಸೊ ಇವರು ಇವತ್ತಿನ ತನಕ ಹೊರಗಡೆ ಹೋದರೆ ಎಲ್ಲರೂ ಕೂಡ ಬಾಯಲ್ಲಿ ಕೈ ಇಟ್ಕೊಂಡು ನೋಡೋದಂತ ಗ್ಯಾರಂಟಿ. ಅದು ಏನು ನೋಡ್ತಾರೆ ಅಂತ ನಿಮಗೆ ಗೊತ್ತಿದೆ, ಚನ್ನಾ ಫ್ಯಾಮಿಲಿ. ಈ ಚನ್ನಾ ಫ್ಯಾಮಿಲಿ ಇಂಡಿಯಾದಲ್ಲಿ ಒಂದು ಲಾರ್ಜೆಸ್ಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಈ ಒಂದು ಕುಟುಂಬಸ್ಥರ ನಿಯಮ, ಆ ಒಂದು ಫ್ಯಾಮಿಲಿಯಲ್ಲಿ 180 ಜನರಿದ್ದಾರೆ. ಆ ಒಂದು ಕುಟುಂಬಸ್ಥರ ನಿಯಮ, ಕುಟುಂಬಸ್ಥ ಅಂದರೆ ಹೆಡ್ ಅಂತ ಹೇಳ್ಬೋದು, ಅವರ ನೇಮ್ ನೋಡಿದರೆ ಜಯೋನಾ ಚನ್ನಾ. ಸೊ ಇವರಿಗೆ 39 ವೈಫ್ಗಳಿದ್ದಾರೆ, 94 ಮಕ್ಕಳಿದ್ದಾರೆ, ಆ್ಯಂಡ್ 14 ಸೊಸೆಯಂದಿದ್ದಾರೆ, ಆ್ಯಂಡ್ 34 ಗ್ರ್ಯಾಂಡ್ ಚಿಲ್ಡ್ರನ್ಸ್ ಇದ್ದಾರೆ. ಸೊ ಇಷ್ಟೆಲ್ಲ ಒಂದು ಫ್ಯಾಮಿಲಿನ ರನ್ ಮಾಡಬೇಕಾದ್ರೆ ಅದರ ಒಂದು ಇನ್ಕಮ್ನ ನೀವು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬೇಕು. ಸೊ ಅದೇ ಥರ ನನಗೊಂದು ಅನಿಸಿದ ಏನಂದರೆ, ಈ ಒಂದು ಮನುಷ್ಯ ಇದನ್ನೇ ಒಂದು ಕೆಲಸವಾಗಿ ಮಾಡಿಕೊಂಡು ಇದ್ದಿದ್ದಾರೆ ಅಂತ ಮಾತ್ರ ಪಕ್ಕಾ ನನಗೆ ಗೊತ್ತಾಗ್ತಾ ಇದೆ. ಸೊ ಯಾಕಂದರೆ 90s ಕಿಡ್ಸ್ನ ತೊಗೊಂಡ್ರೆ ಒಬ್ಬರಿಗೆ ಇಲ್ಲಿ ಗತಿ ಇಲ್ಲದೆ ಕೂತಿದ್ದೀವಿ. ಇವ್ರನ್ನ ನೋಡಿದ್ರೆ ಅಷ್ಟಕ್ಕೂ ಒಂದು 39 ವಯಸ್ಸು ವೈಫ್ಗಳಲ್ಲಿ ಕೊನೆ ವೈಫ್ ನೋಡಿದ್ರೆ ಬರೀ 28 ವಯಸ್ಸಿನ ಒಂದು ಹುಡುಗಿ. ಸೊ ಇವರ ವಯಸ್ಸು ನೋಡಿದ್ರೆ 60 ಮೇಲೆ ಇದೆ. ಸೊ ಈ ಒಂದು ಹುಡುಗಿ ಜೊತೆ ಕೇಳಿದಾಗ ಆ ಒಂದು ಹುಡುಗಿ ಹೇಳಿದ ಒಂದು ಸತ್ಯ ಕೇಳಿ ನನಗೆ ಒಂದು ಶಾಕ್ ಆಯಿತು ಅಂತ ಹೇಳಬೇಕು. ಆ ಒಂದು ಅವರೇ ನಮ್ಮ ಊರಿಗೆ ರಾಜ, ಅವ್ರನ್ನ ಒಂದು ಮದುವೆ ಮಾಡೋದ್ರಲ್ಲಿ ಒಂದು ಗೆತ್ತು ಇದೆ. ಸೊ ಅದಕ್ಕೋಸ್ಕರ ನಾನು ಮಾಡಿಕೊಂಡೆ ಅಂತ ಹೇಳಿದ್ರು. ಆ್ಯಂಡ್ ಅವರ ಒಂದು ಫ್ಯಾಮಿಲಿಯಲ್ಲಿ ಇರುವಂಥ ಒಂದು ಮಗನ ಒಂದು ಸಂಖ್ಯೆಯನ್ನು ಕೇಳಿದ್ರು, 35ನೇ ಮಗ ಅಂತ ಹೇಳ್ದ. ಸೊ ಅವನಿಗೆ ಅಕ್ಕಂದಿರು ಯಾರಂತ ಇದ್ದಾರೆ ಅಂತ ಕೇಳಿದಾಗ ಒಂದು ಇಂಟರ್ವ್ಯೂಯಲ್ಲಿ ಅವನು ಅವ್ರ ಫ್ಯಾಮಿಲಿಯಲ್ಲಿ ಒಂದು ಡೇಟಾ ಬೇಸ್ನೇ ತಯಾರಿಸಿಟ್ಟಿದ್ದಾರೆ ಸಿಸ್ಟಮಲ್ಲಿ. ಸೊ ಕಂಪ್ಯೂಟರ್ನ ನೋಡಿನೇ ಅವರಿಗೆ ಎಲ್ಲರೂ ಗೊತ್ತಾಗುತ್ತೆ ಅಂತ ಹೇಳಬೇಕು. ಅಂಥ ಒಂದು ಇಮ್ಯಾಜಿನಬಲ್ ಅನ್ಇಮ್ಯಾಜಿನಬಲ್ ಫ್ಯಾಮಿಲಿ ಅಂತ ಹೇಳಬೇಕು. ಸೊ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಇಂಥ ಜನರಲ್ಲ ಇದ್ದಾರೆ. ಕುಲ್ಕರ್ಣಿ ಫ್ಯಾಮಿಲಿ, ಕುಲ್ಕರ್ಣಿ ಫ್ಯಾಮಿಲಿಯವ್ರನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟೆಷ್ಟು ಹೈಟ್ ಇದ್ದಾರೆ ಅಂತ. ಇವ್ರನ್ನೊಂದು ಏನು ಇಡಬೇಕು ನಾವು ಅವರ ಹೈಟಿಗೆ ರೀಚ್ ಆಗಬೇಕಂದ್ರೆ. ಸೊ ಇವರಿಗೆ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋಕ್ಕೆ
ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಕಾರ್ಗಳನ್ನು ತಯಾರಿಸಿಲ್ಲ, ತಯಾರಿಸೋಕ್ಕೂ ಆಗಲ್ಲ ಅಂತ ಒಂದು ಐಟ್ಗಳಿದ್ದಾರೆ. ಸೊ ಈ ಒಂದು ಕುಟುಂಬಸ್ಥ ಹೆಡ್ನ ಮನೆಯ ಒಂದು ಕುಟುಂಬಸ್ಥರ ನೇಮ್ ನೋಡಿದ್ರೆ ಕುಲ್ಕರ್ಣಿ ಅಂತ. ಸೊ ಅವರು ಏನ್ ಮಾಡ್ತಾರೆ, ಅವರ ಒಂದು ಏಜ್ ನೋಡಿದ್ರೆ 53 ಏಜ್, ಅವರ ಒಂದು ಹೈಟ್ ನೋಡಿದ್ರೆ 7.4 inch. ಸೊ ಅವರ ಒಂದು ಪತ್ನಿಯ ನೇಮ್ ಬಂದು ಪತ್ನಿಯವರು 45 years ಅವರಿಗೆ. ಸೊ ಅವರ ಒಂದು ಹೈಟ್ ನೋಡಿದ್ರೆ 6.2 inch. ಸೊ ಅವರಿಗೆ ಒಂದು 22 years ಮಗಳಿರ್ತಾಳೆ. ಸೊ ಅವಳ ಹೈಟ್ ನೋಡಿದ್ರೆ 6 inch. ಸೊ ಇನ್ನೊಂದು 16 years ಒಂದು ಹುಡುಗಿ ಇರ್ತಾಳೆ. ಸೊ ಅವಳ ಹೈಟ್ ನೋಡಿದ್ರೆ 6.4 inch. ಸೊ ಇವರು ಹೇಗೆ ಅಜಿತ್ ಓಡಾಡ್ತಾರೆ ಟ್ರಾನ್ಸ್ಪೋರ್ಟ್ಗಳಂತ ಕೇಳಿದ್ರೆ, ಇವರು ಸ್ಕೂಟಿಯಲ್ಲಿ ಮಾತ್ರ ಓಡಾಡ್ತಾರೆ ಅಂತ ತಿಳ್ಕೊಂಡು ಯಾವುದೇ ಟ್ರಾನ್ಸ್ಪೋರ್ಟ್ ಅಲ್ಲಿ ಇವರು ಹೋಗಕ್ಕೆ ಚಾನ್ಸೇ ಇರಲ್ಲ. ಸೊ ಅದಕ್ಕೆ ಇವರು ಅವ್ರ ಕಂಫರ್ಟಬಲ್ ವಾಯ್ಸ್ ಸ್ಕೂಟಿಯಲ್ಲಿ ಹೋದ್ರೆ ದಿ ಪೋಡ್ಕಾಪೋಯ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಆಫ್ ಸೀರಿಯಲ್ ಕಿಲ್ಲರ್ಸ್ ಅಂತ ಹೇಳ್ಬೇಕು. ಸೊ ಇವರಲ್ಲಿ ಒಂದು ಹಸ್ಬೆಂಡ್ ಅಂಡ್ ವೈಫ್, ಎರಡು ಮಕ್ಕಳು ಇರ್ತಾರೆ, ಎಲ್ಲರೂ ಕೂಡ 30 people ಮರ್ಡರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ 30 people ಮೆನ್ಸ್ ಅಂಡ್ ವುಮೆನ್ಸ್ ಅಂಡ್ ಇನ್ಕ್ಲೂಡ್ ಚಿಲ್ಡ್ರನ್ಸ್ ಕೂಡ ಆಗಿರ್ತಾರೆ ಅದರಲ್ಲಿ. ಸೊ ಎಲ್ಲರನ್ನು ಕೂಡ ಒಂದು ಸೀರಿಯಲ್ ಕಿಲ್ಲರ್ಸ್ ಅಂತ ಹೇಳ್ಬೋದು. ಸೊ ರಾಬರೀಸ್ನ ಮಾಡಿ ಅವ್ರನ್ನ ಮರ್ಡರ್ ಮಾಡುವಂಥ ಒಂದು ಫ್ಯಾಮಿಲಿ ಅಂತ ಆಗಿರ್ತದೆ. ಸೊ ಕೊನೆಯದಾಗಿ ಅವ್ರ ಮಗಳು ಒಬ್ಬರು, ಅವರ ಒಂದು ಫ್ಯಾಮಿಲಿಯಲ್ಲಿ ಇದ್ದಂಥ ಒಂದು ಮಗಳು, ಅವ್ರ ಕೊನೆಯ ಮಗಳು ಬಂದ್ಬಿಟ್ಟು ಸತ್ತೋಗ್ತಾರೆ ಅವರು ಒಂದು ಕೊಲೆ ಮಾಡಿದ ಫ್ಯಾಮಿಲಿ ವಿಕ್ಟಿಮ್ ಕೈಯಿಂದಾನೆ. ಸೊ ಇದಾದ ನಂತರ ಆ ಫ್ಯಾಮಿಲಿ ಕೂಡ ಎಲ್ಲರೂ ಕೂಡ ನಶಿಸಿ ಹೋಗ್ತಾರೆ ಹಾಗೇನೆ. ಸೊ ಇವತ್ತಿನ ತನಕ ಆ ಒಂದು ಹಿಸ್ಟ್ರಿ ಬಂದ್ಬಿಟ್ಟು ತುಂಬಾನೇ ಒಂದು ಇರೋ ಹಾಗೆ ಇರೋ ಉಳಿದುಕೊಂಡಿರುವಂತ ಒಂದು ಹಿಸ್ಟ್ರಿ ಆಗಿರುತ್ತೆ. ಸೊ ಇಂಥ ಒಂದು ಫ್ಯಾಮಿಲಿ ಏನು ಇತ್ತು ಈ ಪ್ರಪಂಚದಲ್ಲಿ ಅಂತ ತಿಳ್ಕೊಳ್ಳಿ. ಅಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತಂತೆ ತಿಳ್ಕೊತೀನಿ. ಅಂಡ್ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಒಂದು ಅಟ್ ಲೀಸ್ಟ್ ಆದರೆ ಒಂದು ಲೈಕ್ನ ಕೊಡಿ. ಸೊ ಆ ಒಂದು ಲೈಕ್ ನನಗೆ ಇನ್ನೂ ವೀಡಿಯೋಗಳನ್ನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಗೈಸ್, ನಾನು ಈ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಎಲ್ಲರ ಜೊತೆ ಒಂದು ಕೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನೀವು ಯಾರಾದರೂ ಈ ಥರ ಒಂದು ಫ್ಯಾಮಿಲಿಯಲ್ಲಿ ಬದುಕಬೇಕು ಇರಬೇಕು ಅಂತ ಅಂದ್ಕೊಂಡಿದ್ದಿದ್ರೆ, ಸೊ ಆ ಒಂದು ಕಮೆಂಟ್ನ ಆ ಒಂದು ಫೀಲ್ನ ಹೇಗಿರ್ತಿತ್ತು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಾನು ಕೂಡ ತಿಳ್ಕೊತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಆಜಿತ್, ಟೇಕ್ ಕೇರ್ ಆಫ್ ಆಲ್, ಸ್ಪ್ರೆಡ್ ಲವ್, ಬೈ ಬೈ.